ಈ ಪುಷ್ಪ ಅವರೇ, ಇಲ್ಲಿ ಹಾ ಬಿ ಸರ್. ಬಿ ಎಂ ಪಿನಲ್ಲಿ ಈ ಒಂದ್ ಕಡೆನಲ್ಲಿ ಈ ಚಿಲುಮೆ ಪ್ರಕರಣ ಈಗ ಆಲ್ರೆಡಿ ತನಿಖೆಯಲ್ಲಿದೆ. ಸೊ ಆ ತನಿಖೆ ನಡೀತಾ ಇರುವಂತ ಬೆನ್ನಲ್ಲೇನೆ ಈ ತರದ ಒಂದು ಹಗರಣ ಈಗ ಆಲ್ರೆಡಿ ವಿದ್ಯಾರ್ಥಿಗಳ ಹೆಸರಿನಲ್ಲಿ ಲ್ಯಾಪ್ಟಾಪ್ ಕೊಡುವ ವಿಚಾರ ಸಂಬಂಧ ಹಾಗೆ 30 ಕೋಟಿ ರೂಪಾಯಿಯನ್ನ ನುಂಗಿ ನೀರು ಕುಡಿದಿರುವಂತದ್ದು ಕೂಡ ಈಗ ಆಲ್ರೆಡಿ ಬೆಳಕಿಗೆ ಬಂದಿದೆ. ಸೊ ಈ ಎರಡು ವಿಚಾರಗಳು ನೋಡಿದ್ರೆ ಎಲ್ಲ ಒಂದ ಕಡೆಗೆ ಈ ಅಧಿಕಾರದ ದುರುಪಯೋಗ ಸ್ಪಷ್ಟವಾಗಿ ಆಗಿದೆ ಅನ್ನೋದು ಇಲ್ಲಿ ಸ್ಪಷ್ಟ ಸರ್, ಆಗ್ತಿದೆಯಾ? ಅಧಿಕಾರದ ದುರುಪಯೋಗ ಅಧಿಕಾರಿಗಳದಲ್ಲ ಸರ್, ಹಿಂದ್ಗಡೆ ಬೆಂಬಲಿಗವಾಗಿ ಏನ್ ಸರ್ಕಾರ ನಡೀತಿದೆ 40% ಅಲ್ಲ, ಈಗ 50% ಮೇಲೆ ಹೋಗ್ಬಿಟ್ಟಿದೆ. ಯಾವುದ್ರಲ್ಲಿ ಭ್ರಷ್ಟಾಚಾರ ಇಲ್ಲ ಸರ್, ಪ್ರತಿಯೊಂದರಲ್ಲೂ. ನಿಮಗೆ ಇದು ಸಾಮಾನ್ಯವಾಗಿ ನಿಮಗೆ ಸಿಕ್ಕಿರೋದು ಚಿಲುಮೆ ಇರ್ಬೋದು, ಅಥವಾ ನೀವು ಇವತ್ತೇನು ಈ ಒಂದು ಅಧಿಕಾರಿದು ಬಯಲಿಗೆಳ್ದಿದ್ದೀರಾ, ಇದು ನೀವು ಆಚೆ ಹೋಗಿ ನೋಡಿ ಸರ್, ಆ ರೋಡ್ಗಳಲ್ಲಿ ಅಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ ಕಮಿಷನ್ನು ಅಥವಾ 40% ಹೇಗೆ ತಗೊಳ್ತಾ ಇದ್ದಾರೆ, ಅವರು ಏನು ಮಾಡ್ತಿದ್ದಾರೆ ಅಂತ. ಸ್ವಲ್ಪ ಸಾಮಾನ್ಯ ಜನಕ್ಕೆ ಹೋಗ್ಬಿಟ್ಟು ನೀವು ಮೈಕ್ ಹಿಡಿದು ಕೇಳಿ ನೋಡಿ ಏನಾಗ್ತಿದೆ ಬೆಂಗಳೂರಲ್ಲಿ. ಆ ಮಳೆ ಬಂದಾಗ ಏನಾಯಿತು, ರಸ್ತೆ ಗುಂಡಿಗಳು ಏನಾಗಿದೆ, ಒಂದಿಲ್ಲ ಒಂದ್ ಕಡೆ ನೀವು ನ್ಯೂಸ್ ಚಾನಲ್ ಅಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನೋಡಿ, ಒಬ್ರು ಇಲ್ಲ ಇಬ್ರು ಸತ್ತೆ ಸಾಲ್ತಾರ ಅಥವಾ ರಸ್ತೆ ಗುಂಡಿಗಳಿಗೆ ಬಲಿ ಆಗ್ತಿದ್ದಾರೆ. ಇದಕ್ಕೆ ಏನಾದ್ರೂ ಒಂದು ಕ್ರಮ ತಗೊಂಡಿದ್ದಾರಾ ಇವತ್ತಿನ ದಿವಸ ರಾಜ್ಯ ಸರ್ಕಾರದವರು? ಅದು ಅಂತ ಅಂದ್ರೆ ಇಂಥ ಅಧಿಕಾರಿಗಳು ಇಂಥ ಭ್ರಷ್ಟ ಮಾಡ್ತಾ ಇದ್ರು ಕಣ್ಣು ಮುಚ್ಕೊಂಡು ಕೂತಿದ್ದಾರೆ ಅಂದ್ರೆ ಇದರಲ್ಲಿ ಸಿಂಹ ಪಾಲು ಅವ್ರದೇ ಇರುತ್ತೆ ಸರ್ಕಾರದ್ದು ಅನ್ನೋದು ಸಾಧ್ಯನೇ ಇಲ್ಲ ಸರ್, ಸಾಧ್ಯನೇ ಇಲ್ಲ ಅಂತ ನಾವ್ ಹೇಳ್ತೀವಿ. ಯಾಕಂದ್ರೆ ನಮ್ಗೆ ಹಿಂದೆ ಬಲ ಇದ್ದಾಗಲೇ ಮುಂದೆ ಕೆಲಸ ಮಾಡೋಕ್ಕಾಗುತ್ತೆ, ನಾವ್ ಇದೀವಿ ಅಂದಾಗಲೇ ಕೆಲಸ ಮಾಡೋಕ್ಕಾಗುತ್ತೆ. ಸೊ ಇದಕ್ಕೆ ನೇರವಾದ ಹೊಣೆ ರಾಜ್ಯ ಸರ್ಕಾರನೇ. ಈಗ ಅಧಿಕಾರಿಗಳು ಇರ್ತಿ ನೇರವಾಗಿ ಅಖಾಡ ಕಿಡಿದು ತಪ್ಪು ಮಾಡ್ತಾರೆ ಅನ್ನೋದಾದ್ರೆ, ಅಥವಾ ಸರ್ಕಾರದ ಹಣವನ್ನು ದುರುಪಯೋಗ ಮಾಡಿಕೊಳ್ತಾರೆ, ಕೋಟಿ ಕೋಟಿ ಹಣವನ್ನ ಅನ್ನೋದಾದ್ರೆ, ಸೊ ಹಿಂದೆ ಯಾರೋ ಒಬ್ರು ಇರ್ತಾರೆ, ಇದ್ದೇ ಇರ್ತಾರೆ ಸರ್, ಇದ್ದೇ ಇರ್ತಾರೆ, 100% ಇರ್ತಾರೆ. ಸೊ ಆದ್ರೆ ಇಲ್ಲಿ ಒಂದು ಒಂದ್ ಕಡೆಗೆ ಚಿಲುಮೆ ಪ್ರಕರಣದಲ್ಲೂ ಕೂಡ ಈಗ ಆಲ್ರೆಡಿ ಈಗ ನಿಮ್ಮ ಪಕ್ಷದಿಂದ ಕೂಡ ಏನು ಕಾಂಗ್ರೆಸ್ ನಿಂದ ನೇರವಾಗಿ ಬಿಜೆಪಿ ವಿರುದ್ಧ ಧ್ವನಿ ಎತ್ತಿದ್ರು. ಸೊ ಈ ಪ್ರಕರಣವನ್ನ ಗಮನಿಸಿದ್ರೆ ಇಲ್ಲಿ ಇಲ್ಲಿ ಯಾರ ಕೈವಾಡ ಇರಬಹುದು ಅನ್ಸುತ್ತೆ ತಮಗೆ? ನೇರವಾಗಿ ರಾಜ್ಯ ಸರ್ಕಾರದ ಕೈವಾಡ ಇರುತ್ತೆ ಸರ್. ನೋಡಿ, ಅವರು ಕೆಲಸ ಮಾಡಿ ಜನಗಳಿಂದ ಓಟ್ ಗಿಟ್ಸ್ಕೊಳಕ್ ಆಗ್ತಿಲ್ಲ, ಈಗ ಬೇರೆ ಬೇರೆ ಮಾರ್ಗಗಳಿಂದ ಓಟ್ ಗಿಟ್ಸ್ಕೊಳಕ್ ಟ್ರೈ ಮಾಡ್ತಿದ್ದಾರೆ. ಕುತಂತ್ರ, ಅವ್ರು ಮೊದ್ಲಿಂದನೂ ಕುತಂತ್ರ ಮಾಡ್ಕೊಂಡೆ ಇವಾಗ ಎಲ್ಲಾ ಕಡೆನೂ ಅದನ್ನೇ ಮಾಡ್ತಿರೋದು, ಕುತಂತ್ರ ಮಾಡಿನೇ ರಾಜಕಾರಣ ಮಾಡ್ತಿರೋದು, ಅದನ್ನೇ ಅವರು ಇವತ್ತಿನ ದಿವಸ ಇಲ್ಲೂ ಕರ್ನಾಟಕದಲ್ಲೂ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಈಗ ಚಿಲುಮೆ ಕಂಪನಿಯಲ್ಲಿ ಅವತ್ತಿನ ದಿವಸ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಈ ತರ ಒಂದು ಮಾಡ್ತಿದ್ದಾರೆ ಅಂತ ಆರೋಪ ಮಾಡಿದಾಗ ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳಿಕೆಗಳನ್ನ ಕೊಟ್ಟು ತಿರುಗಿ ನಾಳೆ ಬೆಳಗ್ಗೆ ಅವರು ಸಿಎಂ ಅವರೇ ಹೇಳಿದ್ರು ಇಲ್ಲ ತನಿಖೆ ಮಾಡಿಸ್ತೀವಿ ಅಂದ್ರೆ, ಅಂದ್ರೆ ಅವರಿಗೆ ಗೊತ್ತಿತ್ತು ಅದು ಯಾವುದೋ ಒಬ್ರು ಬಿಜೆಪಿ ಎಂಎಲ್ಎನೆ ಅದಕ್ಕೆ ದುಡ್ಡು ಕೊಟ್ಟಿದ್ದಾರೆ ಅನ್ನೋ ಒಂದು ಇದು ಸಹ ಕೇಳ್ಪಟ್ಟೆ. ಐದಾರು ಅಧಿಕಾರಿಗಳು ಕೂಡ ಅದಕ್ಕೆ ಸಂಬಂಧಪಟ್ಟ ಈಗ ಆಲ್ರೆಡಿ ವಶಕ್ಕೆ ತೆಗೆದುಕೊಂಡಿದ್ದಾರೆ ಪೊಲೀಸ್ನವರು. ಅಲ್ಲ, ಈಗ ವೋಟರ್ ಐ ಡಿ ಈ ಥರದ್ದೆಲ್ಲ ಒಂದು ಸರ್ಕಾರಿ ದಾಖಲೆಗಳಿರೋದು ಜನಗಳ ಹತ್ರ ಬಂದು ಕಲೆಕ್ಟ್ ಮಾಡ್ತಿದ್ದಾರೆ, ನಾನೇ ಕಣ್ಣಲ್ಲಿ ನೋಡಿದ್ದೀನಿ. ನೀವು ಯಾರು ಅಂದರೆ ನಾವು ಬಿ ಬಿ ಎಂ ಪಿಯಿಂದ ಅಂತ ಒಂದು ಐ ಡಿ ಕಾರ್ಡ್ ಕೊಟ್ಟು ಕಳಿಸಿದ್ರು, ಇವರ ಒಂದು ಇದು ಇಲ್ಲದೆ ಬ್ಯಾಕಲ್ಲಿ ಅವ್ರು ಹೇಗೆ ಕೆಲಸ ಮಾಡೋಕ್ಕಾಗತ್ತೆ? ಬಿ ಬಿ ಎಂ ಪಿಯಿಂದ ಹೇಗೆ ಬರೋಕ್ಕೆ ಸಾಧ್ಯ ಆಗುತ್ತೆ? ಒಂದು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದು ಮಾಡ್ತಿದೆ ಅಂದಾಗ ಸರ್ಕಾರದ್ದೇ ಕೆಲಸ ಇದು ಅಂತ ನಾನು ನೇರವಾಗಿ ಆರೋಪ ಮಾಡ್ತೀನಿ. ಸಾವಿರಾರು ರೂಪಾಯಿ ಅಥವಾ ಲಕ್ಷಾಂತರ ರೂಪಾಯಿ ಹಗರಣ ಅಲ್ಲ, ಹೌದು, ಕೋಟಿ ಕೋಟಿ ಹಣವನ್ನು ಅದು ಮಕ್ಕಳಿಗೆ ಸೇರ್ಬೇಕಾಗಿರೋದು, ಲಕ್ಷಾಂತರ ವಿದ್ಯಾರ್ಥಿಗಳ ಬದುಕು ಭವಿಷ್ಯ ಹಾಳಾಗುತ್ತೆ. ಭವಿಷ್ಯ ರೂಪಿಸ್ಕೊಳ್ತಿದ್ರು ಅವರು. ಇದೇ ಥರ ನಾನು ನಮ್ಮ ಕಾಂಗ್ರೆಸ್ ವಕ್ತಾರರಿಗೂ ಒಂದು ಮಾತು ಪ್ರಶ್ನೆ ಕೇಳಬೇಕಂತ, ತಮ್ಗೆ ಗೊತ್ತಿರೋ ಥರ ಕಾಂಗ್ರೆಸ್ಸಿನ ಎಷ್ಟೋ ಕಾರ್ಪೊರೇಟರ್ಸ್ಗಳು ಇದ್ದಾರೆ ಬೆಂಗಳೂರಲ್ಲಿ. 198ರಲ್ಲಿ ಸುಮಾರು ಕಾರ್ಪೊರೇಟರ್ಗಳು ಕಾಂಗ್ರೆಸ್ ಪಕ್ಷದಿಂದಾನೇ ಇದ್ದಾರೆ, ಜೆ ಡಿ ಎಸ್ ಇಂದಾನು ಇದ್ದಾರೆ, ಇಂಡಿಪೆಂಡೆಂಟ್ ಇದ್ದಾರೆ. ಮತ್ತು ನಾನು ಹೇಳೋದೇನೆಂದರೆ, ಇವತ್ತು ಯಾವ್ಯಾವ ವಾರ್ಡ್ಗೆ ಎಷ್ಟು ಮಟ್ಟದಲ್ಲಿ ಅಂದರೆ, ನನಗೆ ಅನ್ಸುತ್ತೆ ಏನಕ್ಕಂದರೆ ಎಲ್ಲ ವಾರ್ಡಲ್ಲೂ ಸರ್ಕಾರಿ ಶಾಲೆ ಇರೋಲ್ಲ, ಒಂದಷ್ಟು ವಾರ್ಡಲ್ಲಿ ಸರ್ಕಾರಿ ಬಿ ಬಿ ಎಂ ಪಿ ಶಾಲೆ ಇರುತ್ತೆ, ಮತ್ತು ರಾಜ್ಯ ಸರ್ಕಾರದ ಶಾಲೆನೂ ಇರುತ್ತೆ. ನಿಮ್ಮ ಕಾರ್ಪೊರೇಟರು ಕಾಂಗ್ರೆಸ್ ಕಾರ್ಪೊರೇಟರ್ಸ್ಗೆ ಈ ಮಾಹಿತಿ ಇರಲ್ವಾ? ಎಲ್ಲೋ ಒಂದು ಕಡೆ ನಿಮ್ಮ ಪಕ್ಷದ ಕಾರ್ಪೊರೇಟರು ನನಗನ್ಸ್ತಿದೆ ಇದರಲ್ಲಿ ಇನ್ವಾಲ್ವ್ ಆಗಿರ್ತಾರೆ ಅಂತ ಒಂದು ಒಪ್ಪಕ್ಕೆ ತಯಾರಿಲ್ಲ. ಯಾಕಂದ್ರೆ ಈಗ ನಾನು ಬಿ ಟಿ ಎಂ ಕ್ಷೇತ್ರದಲ್ಲೇ ಇರೋದ್ರಿಂದ ನಾನು ಎಷ್ಟೋ ಜನಕ್ಕೆ ಬಡ ಮಕ್ಕಳಿಗೆ ಲ್ಯಾಪ್ಟಾಪ್ ಒಂದು ಸಲ ನಮ್ಮ ಬಿ ಟಿ ಎಂ ಕ್ಷೇತ್ರದಲ್ಲಿ ಸರ್ಕಾರಿ ಶಾಲೆಗಳನ್ನ ಬಂದು ನೋಡಿ ಸರ್, ಹೇಗಿದೆ ಅಂತ ನೀವೇ ಹೇಳ್ತೀರಾ, ನಾವು ಹೇಳೋದು ಬೇಕಾಗಿಲ್ಲ. ಒಂದೇ ಒಂದ್ಸಲ ವಿಸಿಟ್ ಮಾಡಿ ನಮ್ಮ ಶಾಸಕರಾದ ಬಿ ಟಿ ಎಂ ಶಾಸಕರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರು ಅಷ್ಟೊಂದು ಮಾದರಿ ಶಾಲೆಗಳನ್ನ ನಿರ್ಮಿಸಿ ಕೊಟ್ಟಿದ್ದಾರೆ. 23 ಸರ್ಕಾರಿ ಶಾಲೆಗಳನ್ನ ಉನ್ನತೀಕರಣಗೊಳಿಸಿದ್ದಾರೆ. ಯಾವುದೇ ನೀವು ಖಾಸಗಿ ಶಾಲೆ ಕಂಪೇರ್ ಮಾಡದೆ ಯಾವುದೇ ರೀತಿಯಲ್ಲಿ ಒಂದು ಕಂಪ್ಯೂಟರ್ ಇರ್ಬೋದು ಅಥವಾ ಯಾವುದೇ, ಇದು ಪಶ್ಚಿಮ ವಲಯದ ಸ್ಟೋರಿ ಮಾತ್ರ. ಇಲ್ಲಿ ಪಶ್ಚಿಮ ವಲಯದಲ್ಲಿ ಆಗಿರುವಂತ ಸುಮಾರು 30 ಕೋಟಿ ರೂಪಾಯಿ, ಇದು ಬೆಂಗಳೂರಿನ ಬೇರೆ ವಲಯಗಳಲ್ಲಿ ಏನೇನಾಗಿದೆ ಇನ್ನೂ ಗೊತ್ತಿಲ್ಲ. ಸೊ ಅವುಗಳೆಲ್ಲವೂ ಕೂಡ ನಾವು ಶೀಘ್ರದಲ್ಲೇ ಕೆದಕ್ತೀವಿ. ಸೊ ಇಲ್ಲಿ ಇಲ್ಲಿ ಪಶ್ಚಿಮ ವಲಯದಲ್ಲಿ ಇರುವಂತಹ ಏನೋ ಬಿ ಬಿ ಎಂ ಪಿ ಅಧಿಕಾರಿಗಳು ಏನಿದ್ದಾರೆ, ಅವರು ಮಾಡಿರುವಂತಹ ಹಗರಣ ಇದು. ಅವರು ಎಸ್ಪೆಷಲಿ ಲಲಿತಾ ಅವರು ಅಂಡರ್ ಅಲ್ಲಿ ಅವರ ಒಂದು ಸಹಿ ಆಧಾರದ ಮೇಲೆ ಇಲ್ಲಿ ಹಗರಣ ಆಗಿರುವಂತದ್ದು ಸ್ಪಷ್ಟ ಗೋಚರ ಆಗಿರುವಂತದ್ದು.